ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ. ಕರ್ನಾಟಕದಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳು ಇರುವ ಪ್ರದೇಶವನ್ನು ಮಲೆನಾಡು ಎನ್ನುತ್ತಾರೆ. ಇಲ್ಲಿ ವರ್ಷದ ಬಹುಪಾಲು ದಿನ ಮಳೆ ಸುರಿಯುವುದರಿಂದ ಮತ್ತು ನಿತ್ಯಹರಿದ್ವರ್ಣ ಕಾಡುಗಳಿಂದ ಆವೃತ್ತವಾಗಿರುವ ಬೆಟ್ಟಗಳು ಕಂಡುಬರುವುದರಿಂದ ಮಲೆನಾಡು ಎಂಬ ಹೆಸರು ಬಂದಿದೆ. ಇಂತಹ ಮಲೆನಾಡು ಪ್ರದೇಶದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ನೆಲೆಸಿದೆ. ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯವು 1991 ಅಸ್ತಿತ್ವಕ್ಕೆ ಬಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅನಂತರ 2009 ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲಾಯಿತು. 2013 ಸಾಲಿನಿಂದ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಟ್ಟಿತು. ಈಗಾಗಲೇ 25 ವರ್ಷಗಳ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿದೆ ಮತ್ತು ಯಶಸ್ವಿಯಾಗಿ 30 ವರ್ಷಗಳ ಫಲಪ್ರದ ಶೈಕ್ಷಣಿಕ ಸಾಧನೆಯನ್ನು ಪೂರ್ಣಗೊಳಿಸಿದೆ. ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಪೂರಕವಾಗಿ ವಲಯ ಸಂಶೋಧನಾ ಕೇಂದ್ರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರವು ಇಲ್ಲಿರುವುದು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಹೆಮ್ಮೆಯ ಸಂಗತಿಯಾಗಿದೆ. ಕನ್ನಡದ ಹಿರಿಯ ಲೇಖಕರು ಹಾಗೂ ಪರಿಸರ ಪ್ರೇಮಿಗಳಾದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಪರಿಸರದ ಕಥೆ ಒಳಗೊಂಡಂತೆ ಕೆಲವು ಕೃತಿಗಳಿಗೆ ಈ ಮಹಾವಿದ್ಯಾಲಯ ಪ್ರೇರಣೆ ಒದಗಿಸಿದೆ. ಸುಸಜ್ಜಿತ ಗ್ರಂಥಾಲಯವು ಕಲೆ, ಸಾಹಿತ್ಯ, ವಿಜ್ಞಾನ ಹಾಗೂ ಪಠ್ಯಪುಸ್ತಕಗಳ ಓದು ಮತ್ತು ಪರಾಮರ್ಶೆಗೆ ಸಹಾಯಕವಾಗಿದೆ. ಹೀಗೆ ನಮ್ಮ ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯವು ವಿಶಿಷ್ಟವಾದ ರೀತಿಯಲ್ಲಿ ಇರುವುದು ನಮಗೆಲ್ಲ ಸಂತೋಷ ಕೊಡುವಂಥದ್ದಾಗಿದೆ. ಇನ್ನು ನಮ್ಮ ವಿದ್ಯಾರ್ಥಿ ನಿಲಯಗಳು ಹುಡುಗರಿಗೆ ನಿಸರ್ಗ, ಹುಡುಗಿಯರಿಗೆ ಹೂಬನ, ಮಧುಬನ ಎಂಬ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಚಿಯರ್ಸ್ ಟು ದ ನೈಟ್ಸ್ ದಟ್ ಟರ್ನ್ ಇನ್ ಟು ಮಾರ್ನಿಂಗ್ ಆ್ಯಂಡ್ ದ ಫ್ರೆಂಡ್ಸ್ ಹೂ ಟರ್ನ್ ಇನ್ ಟು ಫ್ಯಾಮಿಲಿ. ವಿವಿಧ ಸ್ಥಳದಿಂದ ವಿವಿಧ ಸಂಸ್ಕೃತಿಯನ್ನು ಹೊತ್ತು ತಂದ ವಿದ್ಯಾರ್ಥಿಗಳ ನಡುವೆ ಸಹೃದಯತೆ, ಸಹೋದರತ್ವವನ್ನು ಮೂಡಿಸುವ ನಮ್ಮ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಎಷ್ಟು ಹೊಗಳಿದರೂ ಸಾಲದು. ಇನ್ನು ನಮ್ಮ ವಿದ್ಯಾರ್ಥಿ ನಿಲಯ ವಿಶಾಲ ಹೃದಯ ಧರಿಸಿ ಇವಳು ಸಾವಿರಾರು ವಿದ್ಯಾರ್ಥಿಗಳ ಬಾಳ ಬೆಳಗಿಸಿದ ಜ್ಯೋತಿ. ಇವಳು ಹಿರಿಯ ಕಿರಿಯ ಮೇಲು ಕೀಳೆಂಬ ಭೇದ ಭಾವ ಮುರಿದು ಏಕತೆಯ ಭಾವ ಸೃಷ್ಟಿಸಿದವಳಿವಳು. ಎಲ್ಲರ ಮಧ್ಯೆ ಬಾಂಧವ್ಯ ವಿಜಯಿತ ತಾಯಿಯಂತೆ ಸಲಹುತ್ತಿರುವ ನಮ್ಮ ನಿಸರ್ಗಳಿವಳು. ನಮ್ಮ ವಿದ್ಯಾರ್ಥಿ ನಿಲಯ ಸಿಹಿ ಜೇನಿನ ಗೂಡಿದು, ದುಂಬಿಗಳ ಚೆಲ್ಲಾಟದ ಬೀಡಿದು, ಮಮತೆಯ ಮಡಿಲದು, ಅಕ್ಕರೆಯ ಆಶ್ರಯವದು, ಸಾಂತ್ವನದ ಸವಿ ನೆನಪದು, ಎಲ್ಲರೊಳಗೊಂದಾಗಿಸುತ್ತಾ ಬೆರೆಯುತ್ತ ಭಾವೈಕ್ಯವ ಬೀರುವ ತಾಯಿಯ ಕರುಳದು. ಹೂವಿಲ್ಲದೆ ಮಧುವಿಲ್ಲ, ದುಂಬಿ ಇಲ್ಲದೆ ಸೃಷ್ಟಿಯೇ ಇಲ್ಲ, ಇವೆರಡರ ಸಮ್ಮಿಲನವೇ ನಮ್ಮ ಮಧುಬನ ಹೂಬನ. ಇಂತಹ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅವಕಾಶ ಪಡೆದ ನೀವೇ ಭಾಗ್ಯಶಾಲಿಗಳು. ನಮ್ಮ ಕಾಲೇಜು ಇದೇ ರೀತಿ ತನ್ನ ಸಾಧನೆಯನ್ನು ಮುಂದುವರಿಸಲಿ ಎಂಬುದು ನಮ್ಮೆಲ್ಲರ ಆಶಯ.